आमच्या यूट्यूब चॅनलला सबस्क्राईब करा, महानकारी न्यूज सबस्क्राईब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. पालकांनी मुलांच्यावर संस्काराची शिदोरी द्यावी, पद्मश्री इब्राहिम सुतार यांनी केलं प्रतिपादन. बोरगाव येथे प्रवचनाला मिळाला मोठा प्रतिसाद. आजचा युवक देशाचा परिपूर्ण उत्तम नागरिक होण्यासाठी पालकांनी मुलांच्याकडे विशेष लक्ष देणं आवश्यक आहे. आपली जी भौतिक संपत्ती आहे त्याही पेक्षा जास्त महत्त्वाचं मुले हीच आपली खरी संपत्ती आहे. त्यामुळे विद्यार्थ्यांच्याकडे पालकांनी विद्या, चारित्र्य, धैर्य, धर्माचे आचरण करण्यासाठी त्यांच्याकडे संस्काराची शिदोरी द्यावी असं प्रतिपादन पद्मश्री इब्राहिम सुतार यांनी केलं. निपाणी तालुक्यातील बोरगाव येथील के एस पाटील प्रौढशाळा, अनगोंडा पाटील कन्नड प्राथमिक शाळा आणि हंसवाहिनी महिला मंडळ यांच्या संयुक्त विद्यमाने आयोजित केलेल्या सर्वोत्तम मुले निर्माण करण्यासाठी पालकांची भूमिका या प्रवचन कार्यक्रमात ते बोलत होते. ನೋಡ್ಲಿಕ್ಕೆ ಉತ್ಸಾಹದಿಂದ ಬಂದಿರ್ತಾರು. ಇದು ಪ್ರಥಮ ಕಾರ್ಯಕ್ರಮ ನನ್ನ ಜೀವನದೊಳಗೆ ಅಧ್ಯಾತ್ಮದ ಪ್ರವಚನ ಕೇಳಾಕ ಬಂದದ್ದು. ಹಾಗಾಗಿ ತಾಯಂದಿರೆ, ಮಹಾನುಭಾವರೇ, ನಿಮಗೆ ವಿಶೇಷವಾಗಿ ಅತ್ಯಂತ ಗೌರವಪೂರ್ವಕವಾದಂಥ ನನ್ನ ನಮನಗಳು, ನನ್ನ ನಮಸ್ಕಾರಗಳು. ಆಯಿತು ಪುಣ್ಯಾತ್ಮರೇ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ಚಿಂತನಕ್ಕೆ ಕೊಟ್ಟಿರುವಂಥ ವಿಷಯ ಬಹಳ ಅಪರೂಪವಾಗಿರುವಂಥದ್ದು. ಇದನ್ನು ವಿಷಯ ಯಾರು ಪ್ರಕಟ ಮಾಡ್ಯಾರು, ಯಾರು ಆರಿಸ್ಯಾರು ಗೊತ್ತಿಲ್ಲ, ಬಹುಶಃ ಇವರೇ ಇರ್ಬೋದು. ಆ ಸಾಹಿತಿಗಳು, ಕವಿಗಳು. ಆ ಮಾತು ಹೆಂಗದ ನೋಡ್ರಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಅನ್ನೋದು ಬಹಳ ಅದ್ಭುತವಾದದ್ದು. ಇದು ನಮ್ಮ ವಿಷಯನ. ಇದು ಪಾಲಕರು ಅಂತಂದ್ರೆ ಮಕ್ಕಳನ್ನು ಹೆತ್ತಂತ ತಾಯಿ ತಂದೆಗಳು ನಾವೇನು ಅದೀವಲ್ಲ, ಇದು ನಮ್ಮ ವಿಷಯನೇ. ಅವರು ಪ್ರಶ್ನೆ ಮಾಡ್ತಾರೆ ಏನು ಅಂತ ಕೇಳಿದ್ರೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಏನು, ಪಾಲಕರು ಏನು ಮಾಡಬೇಕು ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯನ್ನ ಏಳಿಗೆಯನ್ನ ಬಯಸುವಂತ ತಾಯಿ ತಂದೆಗಳು ಏನ್ ಮಾಡ್ಬೇಕು, ಅವ್ರ ಪಾತ್ರ ಏನು ಅನ್ನೋದು ಬಹಳ ಅರ್ಥಪೂರ್ಣವಾಗಿರುವಂತ, ಬದುಕಿಗೆ ಅತಿ ಹತ್ತಿರವಾಗಿರುವಂತ ವಿಷಯ ಚಿಂತನೆ. ಅಂತಂದ್ರೆ ನಾನು ಪಾಲಕರನ್ನು ಕುರಿತು ಒಂದು ವಿನಂತಿ ಮಾಡ್ಕೋತಾ ಇದ್ದೇನೆ. ನೀವು ನಿಮ್ಮ ಮಕ್ಕಳನ್ನ ಪರಿಪೂರ್ಣವಾಗಿ ಬೆಳೆಸಬೇಕು ಅಂತಿದ್ರಿ ಅಂತಂದ್ರೆ, ಪರಿಪೂರ್ಣ ಅಂತಂದ್ರೆ ಯಾವುದೊಂದು ಕೊರತೆ ಇಲ್ಲದಂತೆ, ಎಂಥ ಪ್ರಸಂಗದೊಳಗೂ ಕೂಡ ಬಾಳಿ ಬದುಕುವಂಥ ಮಗನನ್ನ ನೀವು ನಿರ್ಮಾಣ ಮಾಡಬೇಕು ಅಂತಿದ್ರಿ ಅಂತಂದ್ರೆ, ಅದಕ್ಕೆ ಮಹಾನುಭಾವರು ಹೇಳಿದ ನಾಲ್ಕು ವಿಚಾರಗಳನ್ನ ನಿಮ್ಮಲ್ಲಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಮಗ ಪರಿಪೂರ್ಣವಾಗಿ ಬೆಳಿಬೇಕು, ಸರ್ವತೋಮುಖ ಬೆಳವಣಿಗೆ ಅವನ ಆಗಬೇಕು. ಆರ್ಥಿಕವಾಗಿಯೂ, ನೈತಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ನಿಟ್ಟಿನಲ್ಲಿ, ಎಲ್ಲ ಆಯಾಮಗಳಲ್ಲಿ, ಎಲ್ಲ ಮುಖಗಳಲ್ಲಿ ನಿಮ್ಮ ಮಗು ಪರಿಪೂರ್ಣವಾಗಿ ಈ ಭಾರತ ದೇಶದ ಉತ್ತಮ ಪ್ರಜೆಯಾಗಿ ಬೆಳವಣಿಗೆ ಹೊಂದಬೇಕು ಅಂತ ನೀವು ಅಪೇಕ್ಷೆ ಮಾಡ್ತಿದ್ರಿ ಅಂದ್ರೆ, ನೀವು ನಾಲ್ಕು ಪ್ರಕಾರದ ಸಂಪತ್ತನ್ನ ನಿಮ್ಮ ಮಗನಿಗೆ ನೀವು ಕೊಡಬೇಕು. ನಾಲ್ಕು ಪ್ರಕಾರದ ಧನವನ್ನ ನೀವು ಕೊಡಬೇಕು. ಈಗ ನಾವು ಹೇಳುವಂತ ನಾಲ್ಕು ಪ್ರಕಾರದ ಧನ, ಅದು ಭೌತಿಕ ಸಂಪತ್ತಿಗಿಂತಲೂ ವ್ಯತಿರಿಕ್ತವಾದದ್ದು. ನಾವು ಹೇಳದೇ ಇರಲಿ, ನೀವು ಭೌತಿಕ ಸಂಪತ್ತು ಮಕ್ಕಳಿಗೆ ಕೊಡದಿರಿ,
ಹೊಲ ಅಂತ ಮಾಡಿರ್ತೀರಿ, ಮನಿ ಅಂತ ನನ್ನ ಮಗನಿಗೆ ಇರಲಿ ಅಂತೀರಿ, ಆ ಬ್ಯಾಂಕ್ ಬ್ಯಾಲೆನ್ಸ ಇರಲಿ ನನ್ನ ಮಗನಿಗೆ ಅಂತೀರಿ, ನೀವೆಲ್ಲ ಪ್ರಯತ್ನ ಮಾಡ್ತೀರಿ. ಅದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಭೌತಿಕ ಸಂಪತ್ತು ಒಬ್ಬೊಬ್ಬರದ ಆಲೋಚನೆ ಹಿಂಗಿರ್ತೈತಿ, ನನ್ನ ಮಗ ಸಾಯುವ ತನಕ ಕೂತು ತಿಂದರು ಸವಿಲಾರದಂತ ಸಂಪತ್ತು ನನ್ನ ಮಗನಿಗೆ ಗಳಿಸಿ ಇಟ್ಟನಿ ಅಂತ ಒಬ್ಬೊಬ್ರು ಹತ್ತಿರ್ತಾರೆ. ಅಂದ್ರೆ ನಾವು ದುಡಿಯಬಾರ್ದಂದಂಗ, ನನ್ನ ಮಗ ನೌಕರಿ ಮಾಡೋದು ಬೇಕಾಗಿಲ್ಲ, ಚಾಕರಿ ಮಾಡೋದು ಬೇಕಾಗಿಲ್ಲ, ನಮ್ದು ಕಂಡಾಪಟ್ಟಿ ಹೊಲ ಆಗತಿ, ಹೊಲಕ್ಕೆ ಹೋಗೋದು ಬೇಕಾಗಿಲ್ಲ, ನಮ್ಮ ಅಂಗಡಿ ನಾಲ್ಕು ಅದಾವು ಅಂಗಡಿಗೆ ಹೋಗೋದು ಬೇಕಾಗಿಲ್ಲ, ಎಲ್ಲೂ ಏನು ನನ್ನ ಮಗ ಹೋಗೋದು ಬೇಕಾಗಿಲ್ಲ. ಅವ ಸಾಯುವ ತನಕ ಅವನ ಹೆಂಡತಿ ಮಕ್ಕಳು ಕುತ್ತ ತಿಂದರೂ ಸಹಿತ ಸವಿಲಾರದಷ್ಟ ಸಂಪತ್ತು ನಾನು ನನ್ನ ಮಗನಿಗೆ ಗಳಿಸಿಬಿಟ್ಟನಿ, ಇನ್ನೇನು ಬೇಕು ಅಂತಿರ್ತಾರೆ. कार्यक्रमाच्या अध्यक्षस्थानी संस्थेचे अध्यक्ष एन के पाटील हे होते. प्रारंभी मुलींनी स्वागत गीत गायलं, त्यानंतर स्वागत व प्रास्ताविक आर बी पाटील यांनी केलं, तर पाहुण्यांचा परिचय एस टी लगारे यांनी करून दिला. त्यानंतर उपस्थित मान्यवरांच्या हस्ते कार्यक्रमाचं उद्घाटन करण्यात आलं. यावेळी संस्थेच्या वतीनं इब्राहिम सुतार यांना शाल श्रीफळ देऊन मान्यवरांच्या हस्ते सत्कार करण्यात आला. कार्यक्रमासाठी उपाध्यक्ष श्री आर बी पाटील, मीनाक्षी पाटील, मेघा पाटील, वंदना पाटील, जयश्री पाटील, बी टी वठारे, राजू मगदूम, बी जे पाटील, सुजाता पाटील, सुजाता लगारे, शोभा हावले, जे जी मालगावे, जीवंधर पाटील, अभय करवली, जयपाल हावले, महावीर पाटील, सुरेखा घाळे, राणी बेवनकट्टी, मेघा पाटील, वंदना पाटील, टी आर पाटील, अशोक माळी, मुख्याध्यापक ए डी हावले, ए धुळा सावंत इत्यादी मान्यवर, संचालक मंडळ, विद्यार्थी, पालक व ग्रामस्थ मोठ्या संख्येने उपस्थित होते. महानकरी न्यूज साठी बोरगावहून शिवाजी भोरे.